ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೊಡ್ಡಪ್ಪಾಜಿ, ಗುಂಡ್ಲುಪೇಟೆ ತಾಲೂಕು ವನ್ನಚಟ್ರುಂಡಿಯ ಗ್ರಾಮದ ಪ್ರತಿಭೆ. ಇವತ್ತಿನ ದಿನ ಜಪಾನ್ ದೇಶದಲ್ಲಿ ನಡೆಯಲಿರುವ ವಿಶ್ವ ಮಾಸ್ಟರ್ ಗೇಮ್ಸ್ಗೆ ನಾನು ಭಾರತ ತಂಡವನ್ನು ಪ್ರತಿನಿಧಿಸ್ತಾ ಇದ್ದೇನೆ. 5000 ಮೀಟರ್ ಓಟ ಹಾಗೂ 10000 ಮೀಟರ್ ಓಟ ಹಾಗೂ ಹಾಫ್ ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ದೇಶವನ್ನು ಪ್ರತಿನಿಧಿಸ್ತಾ ಇದ್ದೇನೆ. ನಾನು ಒಂದು ಗ್ರಾಮೀಣ ಪ್ರತಿಭೆಯಾಗಿದ್ದು ನಮ್ಮ ಊರಿನಿಂದ ನಾನು ಗುಂಡ್ಲುಪೇಟೆ ಡಿ ದೇವರಾಜ ಕ್ರೀಡಾಂಗಣಕ್ಕೆ ಪ್ರತಿನಿತ್ಯ ಕಾಲೇಜು ಹಂತದಲ್ಲಿ ಹಾಗೂ ಪಿ ಯು ಜಿ ಹಾಗೂ ಡಿಗ್ರಿ ಓದುವಂಥ ಸಂದರ್ಭದಲ್ಲಿ ನಾನು ರನ್ನಿಂಗ್ ಮಾಡ್ಕೊಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇದಾದ ನಂತರ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ನಾನು ಪ್ರತಿನಿಧಿಸಿದೆ. ಈ ಒಂದು ಬಾರಿ ದೇಶವನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಕ್ತು. ಈ ಒಂದು ಅವಕಾಶದಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ಇದು ಆಯ್ಕೆಯಾಗಿರೋದು ತುಂಬ ಖುಷಿ ತರುವಂಥ ವಿಚಾರ. ಕಾಲೇಜು ಹಂತದಲ್ಲಿ ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯಗಳ ಕ್ರಾಸ್ ಕಂಟ್ರಿ ಸ್ಪರ್ಧೆ ಕೇರಳದ ಕೊಟ್ಟಾಯಂ, ಹರಿಯಾಣ ರೋಹ್ತಕ್, ಉತ್ತರಾಖಂಡ ರಾಜ್ಯದ ಪಂತ್ನಗರ ಹಾಗೂ ಕರ್ನಾಟಕದ ಮೂಡುಬಿದಿರೆಯಲ್ಲಿ ನಡೆದಂಥ ಒಂದು ಅಖಿಲ ಭಾರತ ಅಂತರ ವಿಶ್ವವಿದ್ಯಾಲಯಗಳ ಕ್ರಾಸ್ ಕಂಟ್ರಿ ಸ್ಪರ್ಧೆಯಲ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯನ ನಾನು ಪ್ರತಿನಿಧಿಸಿದೆ. ಇದರ ಜೊತೆಗೆ ನಮ್ಮ ಗುಂಡ್ಲುಪೇಟೆ ಜೆ ಎಸ್ ಕಾಲೇಜಿನಲ್ಲಿ ಓದುವಂಥ ಸಂದರ್ಭದಲ್ಲೂ ಸಹ ಇದನ್ನು ಪ್ರತಿನಿಧಿಸಿದೆ. ರಾಜ್ಯ ಮಟ್ಟದ ದಸರಾ ಮ್ಯಾರಥಾನ್ನಲ್ಲಿ ಕೂಡ ನಮ್ಮ ಗುಂಡ್ಲುಪೇಟೆ ಪ್ರತಿನಿಧಿಯಾಗಿ ನಾನು ಪ್ರತಿನಿಧಿಸಿದ್ದೆ. ಅದರಲ್ಲಿ 2015ರ ಒಂದು ದಸರಾ ಮ್ಯಾರಥಾನ್ನಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದು ತುಂಬ ಖುಷಿಯಾದ ತರುವಂಥ ವಿಚಾರ ಆಗಿತ್ತು. ವಿಶ್ವಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದೆ. ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆ ತುಂಬ ಹಿನ್ನಡೆಯಾಗಿತ್ತು. ನಮ್ಮ ಗುಂಡ್ಲುಪೇಟೆ ಒಂದು ತಂಡ ನಮಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರೋದು ನಮಗೆ ತುಂಬ ಸಂತೋಷದ ವಿಷಯ. ಹಾಗೆ ಈ ಒಂದು ಸಹಕಾರದಿಂದ ನನಗೆ ತುಂಬ ಖುಷಿಯನ್ನು ತಂದಿದೆ ಹಾಗೂ ಈ ಒಂದು ಬೆಳವಣಿಗೆ ನಮ್ಮಂಥ ಗ್ರಾಮೀಣ ಪ್ರತಿಭೆಗೆ ಒಂದು ಸ್ಫೂರ್ತಿಯಾಗಿದೆ. ಇದಾದ ನಂತರ ಈ ಒಂದು ಮಟ್ಟಕ್ಕೆ ನಾನು ಆಯ್ಕೆಯಾಗಿರೋದಕ್ಕೆ ನಮ್ಮ ಗುಂಡ್ಲುಪೇಟೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಇದೆ. ಹಾಗೆ ನಮ್ಮ ಗುಂಡ್ಲುಪೇಟೆ ಜನತೆ ನಮಗೆ ಸಂಪೂರ್ಣವಾದ ಒಂದು ಸಹಕಾರವನ್ನು ನೀಡಬೇಕಾಗಿ ನಾನು ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊತಿದ್ದೇನೆ. ಧನ್ಯವಾದಗಳು.